ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಶ್ವೇತಾ. ಹೇಗಿದ್ದೀರಾ ಎಲ್ಲ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನೀವೀಗ ಆಲ್ರೆಡಿ ನೋಡಿರ್ಬೋದು ನನ್ನ ತಂಬ್ಲೈನಲ್ಲಿ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಜಾಗದ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಎಸ್, ಕರೆಕ್ಟ್, ನಾನು ಇವತ್ತು ಕೂಡ್ಲಿ ಹೊರಟಿದ್ದೀನಿ. ಫ್ಯಾಮಿಲಿ ಜೊತೆಗೆ ಕೂಡ್ಲಿ ಹೋಗ್ತಾ ಇದ್ದೀನಿ. ಈ ಕೂಡ್ಲಿ ಅನ್ನೋದು ಒಂದು ಪುಣ್ಯಕ್ಷೇತ್ರ. ಬನ್ನಿ, ಈ ಪುಣ್ಯಕ್ಷೇತ್ರ ಕೂಡ್ಲಿ ಎಲ್ಲಿದೆ, ಯಾವ ಜಾಗದಲ್ಲಿದೆ ಅಂತ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ನಮ್ಮ ಶಿವಮೊಗ್ಗ ಡಿಸ್ಟಿಕ್ ಅಂದರೆ ನಮ್ಮ ಶಿವಮೊಗ್ಗ ಜಿಲ್ಲೆ ಬಗ್ಗೆ ಕವಿಗಳು ಹಸಿರೇ ಈ ನಾಡ ಉಸಿರು, ಕಂಗೊಳಿಪ್ಪುದು ಎಲ್ಲೆಲ್ಲೂ ಪಚ್ಚೆ ಹಸಿರು ಅಂತ ಹೇಳಿ ಕವಿಗಳು ಮಲೆನಾಡಿನ ತವರೂರು ಶಿವಮೊಗ್ಗ ಬಗ್ಗೆ ಒಂದು ಹಾಡು ಹೇಳಿ ಹೊಗಳಿದ್ದಾರೆ. ಇಲ್ಲಿ ಅನೇಕ ಪ್ರವಾಸಿ ತಾಣಗಳಿದೆ, ಪುಣ್ಯಕ್ಷೇತ್ರಗಳಿವೆ. ಅದರಲ್ಲಿ ಪ್ರಚಾರಕ್ಕೆ ಸಿಗದೆ ಪ್ರವಾಸಿಗರಿಂದ ದೂರ ಉಳಿದಿರುವ ಪುಣ್ಯಕ್ಷೇತ್ರನೇ ಕೂಡಲಿ. ಈ ಕೂಡಲಿ ಅನ್ನೋ ಒಂದು ಪ್ಲೇಸು ಶಿವಮೊಗ್ಗದಿಂದ ಚನ್ನಗಿರಿ ಹೋಗುವ ರಾಷ್ಟ್ರೀಯ ಹೆದ್ದಾರಿ 13ರಲ್ಲಿ ಹೊಳೆಹೊನ್ನೂರಿನ ಸ್ವಲ್ಪ ಹಿಂದೆ ಎಡಕ್ಕೆ ತಿರುಗಿ 2 ಕಿಲೋಮೀಟರ್ ಸಾಗಿದರೆ ಈ ಪ್ಲೇಸು ಸಿಗುತ್ತೆ. ಇದು ಒಂದು ಚಿಕ್ಕ ಹಳ್ಳಿ. ಕೂಡಲಿ ಅನ್ನೋದು ಒಂದು ಚಿಕ್ಕ ಹಳ್ಳಿ. ಈ ಪ್ಲೇಸಿಗೆ ವಾರಣಾಸಿ ಆಫ್ ಸೌತ್ ಅಂತಲೇ ಕರೀತಾರೆ. ಎಸ್, ದಕ್ಷಿಣ ಭಾರತದ ಪವಿತ್ರ ಸ್ಥಳಗಳಲ್ಲಿ ಇದು ಒಂದಾಗಿದೆ. ಇದು ತುಂಗಾ ಮತ್ತು ಭದ್ರಾ ಎರಡು ನದಿಗಳ ಪವಿತ್ರ ನದಿಗಳ ಸಂಗಮವಾಗಿದೆ. ಇತಿಹಾಸ ಹಾಗೂ ಧಾರ್ಮಿಕ ಪ್ರಾಮುಖ್ಯತೆಯನ್ನು ಹೊಂದಿರುವ ಸ್ಥಳವಾದ ಕೂಡ್ಲಿ ಪ್ರಾಚೀನ ಕಾಲದಿಂದನೂ ಪೂಜಾ, ಧ್ಯಾನ, ಶಾಂತಿಯ ಪ್ರಮುಖ ಸ್ಥಳವಾಗಿದೆ. ಕೂಡ್ಲಿ ತುಂಗಾ ನದಿ ಮತ್ತು ಭದ್ರಾ ನದಿಯ ಸಂಗಮ ಸ್ಥಳವನ್ನು ಮಾತ್ರವಲ್ಲ, ಕೆಲವು 100 ವರ್ಷಗಳ ಇತಿಹಾಸವನ್ನು ಹೊಂದಿರುವ ಪ್ರಮುಖ ದೇವಾಲಯಗಳು ಕೂಡ ಇದೆ. ಜೊತೆಗೆ ತುಂಗಾ ಮತ್ತು ಭದ್ರಾ ನದಿಗಳು ಸಂಗಮವಾಗುವ ಪವಿತ್ರ ಸ್ಥಳ ಅಂದರೆ ಎರಡು ನದಿಗಳು ಸೇರುವುದರಿಂದ ಈ ಸ್ಥಳಕ್ಕೆ ಕೂಡಲಿ ಎಂಬ ಹೆಸರು ಬಂದಿದೆ. ಕುದುರೆಮುಖದ ಗಂಗಾ ಮೂಲದಲ್ಲಿ ಹುಟ್ಟುವ ಈ ನದಿಗಳು ಮುಂದೆ ಕವಲೊಡೆದ ಸ್ಥಳದಿಂದ ಕೂಡಲಿವರೆಗೂ ಬರುವ ತುಂಗೆ ಶುಭ್ರ ಸ್ಫಟಿಕದಂತೆ, ಆದರೆ ಕೂಡಲಿಯಲ್ಲಿ ಜಲದಿಂದ ಬರುವ ಬಂದು ಸೇರುವ ಭದ್ರೆ ಬಣ್ಣವು ಕಡುವು ಕಪ್ಪು. ಕಾರ್ಖಾನೆಗಳಿಂದ ಬರುವ ಕಲ್ಮಶಗಳಿಂದ ಮಲಿನಗೊಂಡ ಭದ್ರೆಯ ಸವಾಸದಿಂದ ತುಂಗೆಯೂ ಮಲಿನಳಾಗಿ ತುಂಗಾಭದ್ರಾ ನದಿಯಾಗಿ ಹರಿಯುತ್ತದೆ. ಇದು ತುಂಗಾ ಮತ್ತು ಭದ್ರಾ ಎರಡು ನದಿಗಳ ಸಂಗಮವಾಗಿದೆ. ಅದಕ್ಕೋಸ್ಕರ ಈ ಕೂಡಲಿಗೆ ಕೂಡಲ ಸಂಗಮ ದೇವ ಅಂತ ಕೂಡ ಕರೀತಾರೆ. ಒಟ್ಟಿನಲ್ಲಿ ತುಂಗಾಭದ್ರಾ ನದಿಯ ದಡದ ಮೇಲಿರುವ ಸಮೀಪದ ಕೂಡಲಿ ಗ್ರಾಮ ಐತಿಹಾಸಿಕ ಮಹತ್ವ ಹೊಂದಿದೆ ಅಂತಲೇ ಹೇಳ್ಬೋದು. ಈ ತುಂಗಾಭದ್ರಾ ನದಿಯ ಸಂಗಮದಲ್ಲಿ ಕೂಡಲ ಸಂಗಮ ದೇವಸ್ಥಾನ ಕೂಡ ಇದೆ. ಇಲ್ಲಿ ನೋಡ್ತಾ ಇರ್ಬೋದು ನೀವಿಲ್ಲಿ. ನಾನಿಲ್ಲಿ ಫೋಟೋ ಶೇರ್ ಮಾಡಿದ್ದೀನಿ, ಏಕೆಂದರೆ ನಾನು ಹೋದಾಗ ಫುಲ್ಲು ಮುಳುಗಿತ್ತು ಈ ದೇವಸ್ಥಾನ. ನಾನಿಲ್ಲಿ ತೋರಿಸ್ತಾ ಇರೋ ಫೋಟೋದಲ್ಲಿ ನೀವು ನೋಡ್ಬೋದು, ಇದು ಕೂಡಲ ಸಂಗಮ ದೇವ ಅನ್ನೋ ಒಂದು ದೇವಸ್ಥಾನ, ಪುಟ್ಟದಾಗಿದೆ ಅಲ್ಲಿ. ನಾನಿಲ್ಲಿ ಫೋಟೋ ಶೇರ್ ಮಾಡ್ತಾ ಇದ್ದೀನಿ ಏಕೆಂದರೆ ನಾನು ಹೋದಾಗ ಈ ದೇವಸ್ಥಾನ ಫುಲ್ಲು ಮುಳುಗಿತ್ತು. ನೋಡಿ, ಈ ಥರ ಇತ್ತು. ಅದಕ್ಕೋಸ್ಕರ ನಾನು ಫೋಟೋ ಶೇರ್ ಮಾಡಿದ್ದೀನಿ. ಇಲ್ಲಿ ಪ್ರತಿ ವರ್ಷ ಯುಗಾದಿ ಹಬ್ಬದ ಮರುದಿನ ಸಂಗಮೇಶ್ವರ ಜಾತ್ರೆ ನೆರವೇರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಕೂಡಲಿ ಅನ್ನೋ ಕ್ಷೇತ್ರ ಎಷ್ಟು ಚೆನ್ನಾಗಿದೆ ಅಂತ. ಒಂದ್ಸಲ ನೀವು ಬಂದು ಇಲ್ಲಿ ವಿಸಿಟ್ ಮಾಡಿ. ಹಾಗೆ ಈ ತುಂಗಾಭದ್ರಾ ನದಿಯ ಪ್ರಮುಖ ಸ್ಥಳ ಮಾತ್ರ ಅಲ್ಲ, ಕೆಲವು 100 ವರ್ಷಗಳ ಇತಿಹಾಸವನ್ನು ಹೊಂದಿರುವ ಪ್ರಮುಖ ದೇವಸ್ಥಾನಗಳು ಕೂಡ ಇಲ್ಲಿದೆ. ಬನ್ನಿ ಈಗ ನೋಡೋಣ. ಇದು ಶ್ರೀ ಚಿಂತಾಮಣಿ ನರಸಿಂಹ ಸ್ವಾಮಿ ದೇವಾಲಯ ಅಂತ. ಇಲ್ಲಿ ಸುಂದರವಾದ ಕುಳಿತಿರುವ ಶ್ರೀ ನರಸಿಂಹ ಸ್ವಾಮಿ ವಿಗ್ರಹ ಇದೆ. ನಾನು ಒಳಗಡೆ ಶೂಟ್ ಮಾಡೋಂಗಿಲ್ಲ ಅಂತೇಳಿ ಶೂಟ್ ಮಾಡಿಲ್ಲ. ತುಂಬ ಚೆನ್ನಾಗಿದೆ ದೇವಸ್ಥಾನ ಇದು. ಒಳಗಡೆ ಎಲ್ಲ ನೋಡಲಿಕ್ಕೆ ತುಂಬ ಖುಷಿಯಾಗುತ್ತೆ. ಇದನ್ನು ಶ್ರೀ ಪ್ರಹ್ಲಾದನು ಸ್ಥಾಪಿಸಿರುವುದೆಂದು ಪ್ರತೀತಿ ಇದೆ. ಹಾಗೆ ಪಕ್ಕದಲ್ಲಿ ಹೊಯ್ಸಳ ವಾಸ್ತುಶಿಲ್ಪ ಶ್ರೀ ರಾಮೇಶ್ವರ ದೇವಸ್ಥಾನ ಇದೆ. ನೋಡ್ಬೋದು, ಎಷ್ಟು ನೋಡೋದಕ್ಕೆ ಅದ್ಭುತವಾಗಿದೆ ನೋಡಿ ಈ ದೇವಸ್ಥಾನ.
ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ರಾಮೇಶ್ವರ ದೇವಸ್ಥಾನ. ಹಾಗೆ ಮುಂದೆ ಬಂದರೆ ಶಾರದಾಂಬೆ ದೇವಸ್ಥಾನ ಇದೆ. ನಾನು ಮುಂದಿನ ವ್ಲಾಗ್ನಲ್ಲಿ ಈ ಶಾರದಾಂಬೆ ದೇವಸ್ಥಾನದ ಬಗ್ಗೆ ತಿಳಿಸ್ಕೊಡ್ತೀನಿ. ಇಲ್ಲಿಗೆ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗ್ನಲ್ಲಿ ನಾನು ಶಾರದಾಂಬೆ ದೇವಸ್ಥಾನದ ಬಗ್ಗೆ ಪೂರ್ತಿಯಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನನ್ನ ನೆಕ್ಸ್ಟ್ ವ್ಲಾಗ್ನೂ ಕೂಡ ವಾಚ್ ಮಾಡಿ. ಇಲ್ಲಿಗೆ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಯಾರಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ. ಬಾಯ್.